ನೀವು ಇಸ್ಲಾಂ ಮತದ ಹಿಂದೆ ಹೋದ್ರಿ ಅಂತ ಹೇಳಿದ್ರಿ. ಯಾಕೆ ಹೋದ್ರಿ? ಯಾಕೆ ಹೋಗ್ಬೇಕಂತ ಅನಿಸ್ತು ನಿಮಗೆ? ಒಂದಿನ ನಾನು ನನ್ನ ಫ್ರೆಂಡ್ ಒಬ್ಳು ತಂದಿರೋ ಒಂದು ಅರಬಿಕ್ ಅಕ್ಷರಗಳಲ್ಲಿರುವ ಒಂದು ಟೆಕ್ಸ್ಟ್ ಬುಕ್ ಏನೋ ನಾನು ಮುಟ್ಲಿಕ್ಕೆ ಹೋದಾಗ ಅವಳು ನನ್ನ ಬೈದ್ಬಿಟ್ಲು. ನೀನು ಮುಟ್ಟಬಾರ್ದು, ನೀನು ಕಾಫಿರ್ ಅಂತೆಲ್ಲ ಹೇಳಿ ನನ್ನನ್ನು ಅವಳು ರೆಸ್ಟ್ರಿಕ್ಟ್ ಮಾಡಿದ್ಲು. ಸೊ ನನಗೆ ಅಲ್ಲಿಂದ ಸ್ಟಾರ್ಟ್ ಆಯ್ತಿದ್ದೆ, ಏನಿದು, ಇದು ಯಾಕೆ ಹೀಗೆ ಡಿಫ್ರೆನ್ಸ್ ತೋರಿಸ್ತಾ ಇದೆ? ಅವಳು ಒಂದು ಹುಡುಗಿ, ನಾನು ಹುಡುಗಿ, ಅವಳು ಮುಟ್ಟಿದ್ರು ನಾನು ಮುಟ್ಟಿದ್ರೆ ಅದರಲ್ಲಿ ಏನಿದೆ ಏನಿದೆ. ಸೊ ಅವಳು ಕಾಫಿರ್ ಅಂತ ಹೇಳಿದ್ರಲ್ಲ, ನನಗೆ ಅದೇನದು ಹಾಗೆ ಅಂತ ಆಯಿತು. ಆಮೇಲೆ ಇವರು ಮೆಲ್ಲಗೇನಾಯಿತು ಅಂತ ಹೇಳಿದ್ರೆ, ನೀನು ಯಾಕೆ ನನ್ನ ಕಾಫಿರ್ ಕರೆದೆ ಅಂತ ನಾನು ಒಮ್ಮೆ ಕೇಳಿದೆ, ಬಿಟ್ಟು ಅದು ಅಲ್ಲಿ ಇದಾಯಿತು, ಸಾಲ್ವ್ ಆಯಿತು. ನನ್ನ ರಿಲಿಜನ್ ಬಗ್ಗೆ ಕೇಳಲಿಕ್ಕೆ ಶುರು ಮಾಡಿದ್ರು ನನ್ನ ಫ್ರೆಂಡ್ಸ್ ಸೇಮ್ ಮಂತಲ್ಲಿ. ಮೇ ಬಿ ಬಿಕಾಸ್ ಅವರಿಗೆ ಸ್ವಲ್ಪ ದಿನ ನಂತರ ಅವರು ನನ್ನ ರಿಲಿಜನ್ ಬಗ್ಗೆ ಕೇಳಲಿಕ್ಕೆ ಶುರು ಮಾಡಿದರು. ನಿಮ್ಮ ಮತದಲ್ಲಿ ಹೇಗೆ, ನಮಗೀಗ ಅಲ್ಲಾ ಇದ್ದಾನೆ ಒಬ್ಬ ದೇವರು ಅಂತ ಹೇಳಲಿಕ್ಕೆ, ದೇವರ ಬಗ್ಗೆ ಹೇಳಿಕೊಡ್ಲಿಕ್ಕೆ ಮೊಹಮ್ಮದ ಥರ ತುಂಬ ಪ್ರವಾಚಕರೆಲ್ಲ ಬಂದಿದ್ದರು. ದೇವರು ಕೊಟ್ಟಿರೋ ವಚನಗಳೆಲ್ಲ ಇರುವಂಥ ಗ್ರಂಥಗಳು ನಮಗಿದೆ, ಗ್ರಂಥ ಇದೆ, ನಿಮಗೇನಿದೆ ಹಾಗೆ, ನಿಮ್ಮ ದೇವರು ನೀವು ಯಾಕೆ ಹೀಗೆ ಕಲರ್ ಕಲರ್ ಪೌಡರ್ಸ್ ಎಲ್ಲ ಯೂಸ್ ಮಾಡ್ತೀರಾ, ಅವರು ಕುಂಕುಮ ಭಸ್ಮ ಇದ್ರ ಬಗ್ಗೆ ಎಲ್ಲ ನಂತರ ಕೇಳ್ತಾ ಇರೋದು. ಮತ್ತು ನೀವು ತಾಯ್ತಾ ಕಟ್ತೀರಾ ಕೈಗೆ, ನಿಮ್ಮ ದೇವರಿಗೆ ಯಾಕೆ ಕೋತಿ ಮುಖ ಇದೆ, ನೀವು ಕೋತಿಯನ್ನು ಪೂಜೆ ಮಾಡ್ತೀರಾ, ನೀವು ಮರಗಳಿಗೆಲ್ಲ ಕಲ್ಲು ಕಟ್ಟಿ ಪೂಜೆ ಮಾಡ್ತೀರಾ, ಅದೇನು ಮರ ನಿಮ್ಗೆ ಅನುಗ್ರಹ ಕೊಡ್ತದ, ಮರ ನಿಮ್ಮ ಹತ್ರ ಮಾತಾಡ್ತದ? ಅದೇ ಥರ ನಿಮ್ಮ ದೇವರಿಗೆ ಯಾಕೆ ಆನೆ ತಲೆ, ನೀವು ಈ ಥರ ಜಾನುವಾರುಗಳನ್ನು ನೀವು ಆರಾಧನೆ ಮಾಡ್ತಾ ಇರೋದು, ನಿಮ್ಮ ನಿಮ್ಮ ದೇವರು ಅಂತ ಹೇಳಿದರೆ ಸತ್ತವನಲ್ವಾ? ಈ ಥರ ಹಲವು ಪ್ರಶ್ನೆಗಳು. ಸೊ ಇದೆಲ್ಲ ಕೇಳ್ತಿರ್ಬೇಕಿದ್ರೆ ಬಾಯಿ ಮುಚ್ಕೊಂಡು ಕೇಳಿ ಬಿಡುವಂತಿರೋದು ಬಿಟ್ಟರೆ ನನಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಫಸ್ಟ್ ಎಲ್ಲ ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದರೆ, ಸುಮ್ಮನೆ ರೀ, ನೀವು ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ, ನಾನು ಇಲ್ಲಿಗೆ ಬರ್ತಾ ಇರೋದು ಕಾಲೇಜಿಗೆ ಬರೋದು ಓದಲಿಕ್ಕೆ, ನನಗೆ ಓದಿ ಒಂದು ಒಳ್ಳೆ ಒಂದು ಜಾಬ್ ಎಲ್ಲ ಪಡಿಬೇಕು, ನೀವು ಸಹ ಅದಕ್ಕೆ ಬರ್ತೀರಾ, ಬಿಟ್ಬಿಡಿ ಅಂತ ಹೇಳಿ ನನಗೆ ಜನರನ್ನು ಅವಾಯ್ಡ್ ಮಾಡಬಹುದು. ಬಟ್ ಅವರು ಕೇಳಿದಂತಹ ಕ್ವಶನ್ಸ್ ಅದನ್ನು ನನಗೆ ಅವಾಯ್ಡ್ ಮಾಡಲಿಕ್ಕೆ ಆಗಲ್ಲ. ದೋಸ್ ಕ್ವಶನ್ಸ್ ಹೌಂಟಿಂಗ್ ಮೀ, ಅದು ನನ್ನನ್ನು ಕಾಡ್ತಿತ್ತು ತುಂಬ. ಯಾಕೆ ಅಂತ ಹೇಳಿದರೆ ಈ ಕ್ವಶನ್ಸ್ ಎಲ್ಲ ನನಗೆ ಹೊಸತಲ್ಲ. ಬಹಳ ಚಿಕ್ಕದಿರುವಾಗಲೂ ಸಹ ನಾನು ಇದೇ ಥರ ಕ್ವಶನ್ಸ್ ನನ್ನ ಹತ್ರನೇ ಕೇಳ್ತಿದ್ದೆ, ಬೇರೆ ನನಗೆ ಆಪ್ಷನ್ ಇಲ್ಲ. ಹೌದು. ಸೊ ಹಿರಿಯವ್ರ ಹತ್ರ ಕೇಳಿದರೆ ಉತ್ತರ ಸಿಕ್ಕೋದು ಎಲ್ಲ ಆಯಿತು. ಸೊ ಏನು ಮಾಡಲಿ, ಇದಕ್ಕೆಲ್ಲಿಂದ ನನಗೆ ಉತ್ತರ ಸಿಕ್ಕುತ್ತೆ? ನನಗೆ ಶೇಮ್ ಆಗ್ತಿತ್ತು, ಒಂಥರ ಕಾಂಪ್ಲೆಕ್ಸ್ ಆಗ್ತಿತ್ತು ಅಂತ ಹೇಳಿದರೆ ಅವರಿಗೆ ನಾನು ಅದಕ್ಕೆ ಬದಲಾಗಿ ನಾನು ಆ ಕಡೆ ಕೇಳಲಿಕ್ಕೆ ಶುರು ಮಾಡಿದೆ. ನನಗೆ ಗೆಲ್ಲಬೇಕಲ್ಲ. ಹೌದು. ಸೊ ಅದಕ್ಕೆ ನಾನು ಆ ಕಡೆ ಕೇಳಲಿಕ್ಕೆ, ನಿಮ್ಮ ಮತದ ಬಗ್ಗೆ ನಿಮಗೇನು ಗೊತ್ತು, ನನ್ನ ಅನಿಸಿಕೆ ನನಗೆ ಹೇಗೆ ನನ್ನ ಮತದ ಬಗ್ಗೆ ಜ್ಞಾನ ಇಲ್ಲ, ಅದೇ ಥರ ಅವರಿಗೂ ಗೊತ್ತಿರಲ್ಲ ಅಂತ ನನ್ನ ನೋಷನ್. ಸೊ ನಾನು ಅದೇ ಥರ ಕ್ವಶನ್ ಮಾಡಿದೆ. ಬಟ್ ಅವರು ನನ್ನನ್ನು ಸೋಲಿಸಿಬಿಟ್ರು. ಅವರಿಗೆ ಅವರ ಮತದ ಬಗ್ಗೆ ತುಂಬ ವಿಷಯಗಳು ಗೊತ್ತಿದೆ, ಅವರಿಗೆ ಇಷ್ಟು ದೇವರಿದೆ, ಹೇಗೆ ಆರಾಧನೆ ಮಾಡ್ತಾರೆ, ಅದು ಇದು ಎಲ್ಲ ಹೇಳ್ತಾರೆ, ಬಹಳ ಸಿಸ್ಟಮ್ಯಾಟಿಕ್ ಆಗಿ ಆನ್ಸರ್ಸ್ ಕೊಡ್ತಾರೆ. ವಿಚಿತ್ರ ಕಾಣಿಸ್ತಿತ್ತು ನನಗೆ, ನನ್ನ ಮೇಲೇ ಶೇಮ್ ಆಗ್ತಿತ್ತು. ಇದು ಹೇಗೆ ಆನ್ಸರ್ ಕೊಡಲಿ, ನಾನು ಇವರ ಮುಂದೆ ಮಾತಾಡದೆ ಸುಮ್ಮನೆ ಬಾಯಿ ಮುಚ್ಚಿ ಕುತ್ಕೋಬೇಕಾಗ್ತದೆ, ಇದೆಷ್ಟು ಸಮಯ ಹೀಗೆ ಹೋಗ್ಬೋದು ಅಂತೆಲ್ಲ ನಾನು ಯೋಚಿಸ್ತಿದ್ದೆ. ಈ ಕಾಂಪ್ಲೆಕ್ಸ್ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. ಬಿಕಾಸ್ ಈ ಕ್ವಶನ್ಸ್ ಎಲ್ಲ ಕಾಡಲಿಕ್ಕೆ ಶುರುವಾಯ್ತಲ್ಲ, ನನಗೆ ನಿದ್ದೆಯಲ್ಲಿ ಕೂಡ ಇದೇ ಕ್ವಶನ್ಸ್ ಬರ್ತಿದ್ದು. ಇದಕ್ಕೆ ಎಲ್ಲಿಂದ ನನಗೆ ಉತ್ತರ ತೆಕ್ಕೊಳ್ಬೋದು ಅಂತ ಗೊತ್ತಿಲ್ಲ, ಹೇಗೆ ಅವರಿಗೆ ಉತ್ತರ ಕೊಡೋದು ಅಂತ ಗೊತ್ತಿಲ್ಲ. ಸೊ ನನಗೆ ಅವರಿಗೆ ದೇ ಕುಡ್ ವಿನ್ ಇನ್ ದ್ಯಾಟ್. ಓಕೆ. ಹೌದು. ಅವರಿಗೆ ನನ್ನ ಒಳಗೆ ಒಂಥರ ಕಾಂಪ್ಲೆಕ್ಸ್, ನಾನು ಒಂದು ಒಳ್ಳೆಯ ಮತದಲ್ಲಿ ಹುಟ್ಟಿದವಳಲ್ಲ, ಒಂದು ವ್ಯವಸ್ಥೆ ನನ್ನ ಮತಕ್ಕೆ ಇಲ್ಲ. ಆ ಸ್ಟೇಜಲ್ಲಿ ನನಗೆ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ನನಗೆ ಮತದ ಮೇಲೆ ಒಂಥರ ಕಾಂಪ್ಲೆಕ್ಸ್ ಅದು ಜಾಸ್ತಿ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. ಇಲ್ಲಿ ಒಂದು ವ್ಯಾಕ್ಯೂಮ್ ಇದೆ ನೋಡಿ, ನನ್ನ ಧರ್ಮದ ಬಗ್ಗೆ ನನಗೆ ಜ್ಞಾನ ಇಲ್ಲ. ಹೌದು. ಎಂಟಿ ಬಾಕ್ಸ್, ಅಲ್ಲಿ ಕಾಂಟ್ರಡಿಕ್ಷನ್ಸ್ ಇದೆ, ಅಲ್ಲಿ ಫೈಟ್ ಆಗ್ತಾ ಇದೆ. ಈ ಒಂದು ಮೆಂಟಲ್ ಸ್ಟೇಟನ್ನು ಚೆನ್ನಾಗಿ ಅವರು ಯೂಸ್ ಮಾಡಿಕೊಂಡ್ರು. ನಾನು ನನ್ನ ಎಜುಕೇಷನ್ ಮೇಲೆ ಫೋಕಸ್ ಆಗಿರಬೇಕಿದ್ರೆ ಇವರ ರಿಲಿಜನ್ ಮೇಲೆ ಸಹ ಫೋಕಸ್ ಆಗಿದ್ದರು. ಇದು ಅವರಿಗೂ ನಮಗಿರೋ ಡಿಫ್ರೆನ್ಸ್. ಪ್ರತಿಯೊಬ್ಬ ಮುಸಲ್ಮಾನ್, ಪ್ರತಿಯೊಬ್ಬ ಕ್ರಿಶ್ಚಿಯನ್ ಆಗಲಿ ಅವರಿಗೆ ಚಿಕ್ಕ ವಯಸ್ಸಿಂದ ಮತ ಎಜುಕೇಷನ್ ಸಿಗುತ್ತೆ. ಹೌದು. ಅವ್ರದ್ದೊಂದು ಏಜ್ ಬರುವಾಗ ಅವರು ಆ ಮತದ ಮೇಲೆ ಕಮಿಟೆಡ್ ಆಗಿರ್ತಾರೆ. ಬಹಳ ಚಿಕ್ಕ ವಯಸ್ಸಿಂದ ಅವರು ಏನು ಕಲಿತಾರೆ ಅಂತ ಹೇಳಿದ್ರೆ ಒಬ್ಬನಿಗಾದರೂ ಮತದ ಬಗ್ಗೆ ಹೇಳಿಕೊಟ್ಟು ಆ ಮತದಲ್ಲಿ ಜನರನ್ನು ಜಾಸ್ತಿ ಮಾಡಬೇಕು ಆ ಮತ ಬೆಳೆಸಬೇಕು ಅಂತಿರುವ ಟಾರ್ಗೆಟ್ ಫುಲ್ ಮೈಂಡ್ ಆಗಿರುತ್ತದೆ ಅವರದ್ದು. ಓಕೆ, ನಮ್ಮ ಧರ್ಮ ನಾವಿನ್ನು ಹೇಗೆ ಅಂತ ಹೇಳಿದ್ರೆ ನಮ್ಮ ಧರ್ಮ ವಿಶಾಲವಾಗಿದೆ, ನಾವು ಹೆಮ್ಮೆ ಪಡ್ತಾ ಇರ್ತೇವೆ, ಆದರೆ ನಮಗೆ ಗೊತ್ತಾಗೋದಿಲ್ಲ ನಮ್ಮ ಮನೆ ಹಿಂದಿಂದಾಗಿ ತುಂಬ ಜನರು ಹೋಗ್ತಾ ಇದ್ದಾರೆ ಅಂತಿರೋದು. ಇದು ನಮ್ಮದು ಡಿಫ್ರೆನ್ಸ್. ಹೌದು. ಸೊ ಇದರಲ್ಲಿ ನನಗೆ ಆನ್ಸರ್ ಸಿಕ್ಕದಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಅವರವರ ಟಾರ್ಗೆಟ್ ಅವರು ಕಂಪ್ಲೀಟ್ ಮಾಡ್ತಾ ಹೋದರು. ಅವರು ನನಗೆ ನನ್ನನ್ನು ಆಲ್ರೆಡಿ ಸ್ಟಡಿ ಇದ್ದಿರಬೇಕು, ಇಲ್ಲದಿದ್ದರೆ ನನ್ನ ಒಂದು ಈಶ್ವರ ಕನ್ಸೆಪ್ಟ್ ನನಗೆ ಅಯ್ಯೋ ದೇವರೇ ಅಂತ ಕೂಗ್ಲಿಕ್ಕೆ ಇಷ್ಟ. ನನಗೆ ಏನಾದರೂ ಅಪಾಯ ಬರುವಾಗ ನಂದು ಆ ಥರ ಒಂದು ಕಾನ್ಸೆಪ್ಟ್ ಇತ್ತು. ನಾನು ಹಿಂದೂ ಧರ್ಮದ ಬಗ್ಗೆ ಕಲ್ತಲ್ಲ, ಇಸ್ಲಾಂ ಬಗ್ಗೆ ಕಲ್ತಲ್ಲ, ಅದಕ್ಕಿಂತ ಮೊದಲೇ ನಾನು ಯೋಚಿಸ್ತಿದ್ದೆ ಯಾಕೆ ಇಷ್ಟು ದೇವರುಗಳು ಇರುವುದು, ನಾನು ಏನಾದರೂ ಅಪಾಯ ಬಂದರೆ ಅಯ್ಯೋ ದೇವರೇ ಅಂತ ಕೂಗ್ತೀವಿ. ಹೌದು ಅಲ್ವಾ? ಹೌದು. ಅಯ್ಯೋ ದೇವರ ಕಳೆ ಅಂತ ನಾವು ಕೂಗುವುದಿಲ್ಲ, ಇಲ್ಲ. ಸೊ ನನಗೆ ದೇವರು ಅಂತಿರೋ ಒಂದು ಕಾನ್ಸೆಪ್ಟ್, ಒಬ್ಬ ಇದ್ದಾನೆ, ಎಲ್ಲಿ ಒಂದು ಶಕ್ತಿ ಇದೆ, ಅದೊಬ್ಬಳಾಗಬಹುದು, ಒಬ್ಬನೂ ಆಗಬಹುದು, ಬಟ್ ಆ ಶಕ್ತಿ ಇದೆ ಅಂತಿರೋದು ನನಗಿತ್ತು. ಹೆಂಗಸರಿಗೆ ಸಮಾಜದಲ್ಲಿ ಒಂದು ರೆಸ್ಪೆಕ್ಟ್ ಬೇಕು, ಆದರೆ ಐ ಆಮ್ ನಾಟ್ ಫೆಮಿನಿಸ್ಟ್, ಐ ವಾಸ್ ನಾಟ್ ಫೆಮಿನಿಸ್ಟ್, ನೀವಾಗಲೂ ಒಂದು ಫೆಮಿನಿಸ್ಟ್ ಅಲ್ಲ. ಗಂಡಸರಿಗೆ ಸಮಾನವಾಗಿರಬೇಕು, ಗಂಡಸರಿಗೆ ಮೇಲೆ ಆಗಬೇಕು ಆ ಥರನೂ ಅಲ್ಲ. ಓಕೆ, ಹೆಂಗಸರು ಅವರು ಈ ಸಮಾಜದಲ್ಲಿರೋರು, ಅವರಿಗೆ ರೆಸ್ಪೆಕ್ಟ್ ಇರಬೇಕು, ಅವರಿಗೆ ಆಗುವಂಥದ್ದು ಕೆಲವೊಂದು ಕೆಲಸಗಳು ಅವ್ರು ಮಾಡ್ತಾರೆ, ಅವರು ಕೀಳವಾಗಿ ಅವರನ್ನು ಯೋಚಿಸಬಾರ್ದು, ಆ ಥರ ಹೆಂಗಸರ ಸೈಡಿಂದ ಇರಬಾರ್ದು, ಆ ಥರ ಆ್ಯಟಿಟ್ಯೂಡ್ ಕೂಡ ಇರಬಾರ್ದು. ಸೊ ಅವರು ರೆಸ್ಪೆಕ್ಟಬಲ್ ಪರ್ಸನ್, ಅವರು ಸಹ ರೆಸ್ಪೆಕ್ಟಬಲ್ ಪರ್ಸನ್ ಅಂತ ಒಂದು ಕಾನ್ಸೆಪ್ಟ್ ನನಗಿತ್ತು. ಆದರೆ ಇವರು ನನಗೆ ಇಸ್ಲಾಮಲ್ಲಿ ವಿಮನ್ ಇಲ್ಲದ್ರೆ ಹೆಂಗಸರಿಗೆ ಯಾವ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನನ್ನ ಕಾನ್ಸೆಪ್ಟಿಗೆ ಸೂಟ್ ಆಗೋ ರೀತಿಯಲ್ಲಿ ನನಗೆ ಇಂಟರ್ಪ್ರೆಟ್ ಮಾಡ್ತಿದ್ರು. ಹೇಳಿದರೆ ಆಲ್ರೆಡಿ ನನಗೆ ಒಂದು ಕನ್ಫ್ಯೂಷನ್ ಇದೆ ನೋಡಿ. ಹೌದು. ಒಂದು ಕಡೆಯಲ್ಲಿ ಯಂಗ್ ಜನ್ರೇಷನ್ ಇವಾಗಿನವರು ಸ್ಲೀವ್ಲೆಸ್ ಬಟ್ಟೆ, ಅವರು ಬಟ್ಟೆ ಹಾಕ್ಲಿಕ್ಕೆ ಇಷ್ಟ ಇರುವ ಬಟ್ಟೆ ಹಾಕಲಿಕ್ಕೆ ಫ್ರೀಡಮ್ ಕೇಳ್ತಾ ಇದ್ದಾರೆ, ಅವರನ್ನು ಬೈತಾ ಇದ್ದಾರೆ. ಒಂದು ಕಡೆಯಲ್ಲಿ ಅವರು ಈ ಥರ ಬಟ್ಟೆಗಳು ಹಾಕುವ ಕಾರಣ ಗಂಡಸರಿಗೆ ಆ ಥರ ಅನಿಸುತ್ತೆ, ಇಲ್ಲದ್ರೆ ಸಮಾಜದಲ್ಲಿ ಆ ಥರ ಅಟ್ರೋಸಿಟೀಸ್ ಎಲ್ಲ ನಡೀತದೆ ಅಂತ. ಇನ್ನೊಂದು ಕಡೆಯಲ್ಲಿ ದೇವತೆಗಳ ಚಿತ್ರಗಳನ್ನೆಲ್ಲ ನೋಡಿದರೆ ರವಿವರ್ಮ ಮೋಸ್ಟ್ಲಿ ಒಳ್ಳೆ ಬಟ್ಟೆ ಎಲ್ಲ ಉಟ್ಕೊಂಡಿರುವ ಸರಸ್ವತಿ ದೇವಿಯನ್ನು ಚಿತ್ರ ಬಿಡಿಸಿರಬಹುದು, ಅದು ಅವರ ಕಾನ್ಸೆಪ್ಟ್. ಹೌದು. ಆದ್ರೆ ಬಾಕಿ ಇರುವ ಕಡೆಯಲ್ಲಿ ಎಲ್ಲ ದೇವತೆ ಅಂತ ಹೇಳುವಾಗ ಈವನ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಬೇರೆ ಬೇರೆ ರೀತಿಯಲ್ಲಿ. ಸೊ ಈ ಒಂದು ಕನ್ಫ್ಯೂಷನ್ ಇದೆ ಅಲ್ಲ, ಅದನ್ನು ಅವರು ಯೂಟಿಲೈಸ್ ಮಾಡ್ತಿದ್ರು ನೋಡಿ. ಹೆಂಗಸರಿಗೆ ಪರ್ದಾ ಸಿಸ್ಟಮ್ ತಂದಿರೋದು ಅವರಿಗೆ ಪ್ರೊಟೆಕ್ಷನಿಗೋಸ್ಕರ. ಸೊ ಇಸ್ಲಾಮಲ್ಲಿ ಹೆಂಗಸರಿಗೆ ಅಷ್ಟೊಂದು ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಬೇರೆ ಯಾವ ಮತದಲ್ಲಿ ಇಷ್ಟೊಂದು ರೆಸ್ಪೆಕ್ಟ್ ಇಲ್ಲ, ಇಷ್ಟೊಂದು ಪ್ರೊಟೆಕ್ಷನ್ ಇಲ್ಲ, ಆ ಥರ ಇವರು ನನಗೆ ಇಂಟರ್ಪ್ರೆಟ್ ಮಾಡ್ತಿದ್ರು. ಸೊ ಏನಾಗಿದೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯ ಚೆನ್ನಾಗಿ ಕಲ್ತುಕೊಂಡು ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡಿ ಅವರನ್ನು ಗುಳಿಗೆ ಹಾಕಬೇಕು ಅಂತಿರೋದು, ದ ಸ್ಟಡಿ ಇಟ್ ವೆಲ್. ಅದೇ ಥರ ನನ್ನ ಬಗ್ಗೆನೂ ಸ್ಟಡಿ ಮಾಡಿದರು. ನನಗೆ ಇಂಟಲೆಕ್ಚುಲಿ ಅವರ ಮತದ ಬಗ್ಗೆ ತುಂಬ ಇಂಪ್ರೆಷನ್ ಕೊಟ್ಟರು ಅಂತ ಹೇಳಿದರೆ ನನಗೆ ಯಾರು ಅದರ ಬಗ್ಗೆ ಹೇಳಿದ್ರು ಬೇರೆ ನಂಬಿಕೆ ಇಲ್ಲ, ಅದು ಕೆಟ್ಟದು ಅಂತ ಹೇಳಿದರೆ ನನಗೆ ಅವರು ಹೇಳಿದ್ದು ನಿಜ ಅಂತ ಆಯ್ತು. ಅಲ್ಲ ಅಂತ ಹೇಳಲಿಕ್ಕೆ ನನಗೆ ಇಲ್ಲಿ ನಮ್ಮ ಬಗ್ಗೆ ಯಾರು ಹೇಳಿಕೊಡೋರಿಲ್ಲ, ನನಗೆ ಅದು ಯಾರ ಹತ್ರ ಕೇಳುವಂತನೂ ಗೊತ್ತಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.